ಅದರ ಬದಲಾಗಿ ಆಕ್ರಮಿಸಿಕೊಂಡು ಅದನ್ನು ಮಾಡಿದಾದರೆ ಆವಾಗ ಅದನ್ನು ಇದು ನಾವು ದೇವಾಲಯದ ಬಗ್ಗೆ ಮಾತ್ರ ಹೇಳ್ತಾ ಇರೋದಲ್ಲ ಯಾವುದೇ ಪೂಜಾ ಸ್ಥಳ ಇರಬಹುದು ಒಂದು ಸಮಾಜದವರು ಅದನ್ನು ಖರೀದಿಸಿ ಮತ್ತೊಂದನ್ನಾಗಿ ಮಾರ್ಪಾಡುಗೊಳಿಸಿದಾದರೆ ಸಮಸ್ಯೆ ಅಲ್ಲ ಅದರ ಬದಲು ಆಕ್ರಮಿಸಿಕೊಂಡು ಅದನ್ನು ಪರಿವರ್ತಿಸಿದಾದರೆ ಅದು ಮರು ಪರಿವರ್ತನೆಗೊಳ್ಳಬೇಕಾದದ್ದು ಅನಿವಾರ್ಯ ಹಾಗಾಗಿ ಅಂತಹ ಬೆಳವಣಿಗೆಯನ್ನು ನಾವು ಸ್ವಾಗತಿಸುತ್ತೇವೆ ಈ ವಿಚಾರದಲ್ಲಿ ಯಾರು ಕೂಡ ಇದೊಂದು ಕಾಲಘಟ್ಟ ನ್ಯಾಯಾಲಯದ ತೀರ್ಪನ್ನು ಎಲ್ಲರೂ ಕೂಡ ಪರಿಪಾಲಿಸಬೇಕು ಹಿಂದೆ ಆಗಿ ಹೋಗಿದೆ ಅದರ ಬಗ್ಗೆ ಕೋರ್ಟ್ ವಿಶೇಷವಾದ ನ್ಯಾಯ ತೀರ್ಮಾನ ಕೊಟ್ಟದಾದರೆ ಇದು ನಮಗೆ ಹಿನ್ನಡೆ ಅಂತ ಯಾರು ಭಾವಿಸದೆ ಅದು ಹಿಂದೂಗಳ ಪೂಜಾ ಮಂದಿರ ಆದದ್ದಾದರೆ ಅವರಿಗೆ ಅದನ್ನು ಬಿಟ್ಟು ಕೊಡಬೇಕು ಇಲ್ಲ ಮುಸಲ್ಮಾನರ ಅದು ದರ್ಗಾ ಆಗಿದ್ದಲ್ಲಿ ಅದನ್ನು ಅವರಿಗೆ ಬಿಟ್ಟು ಕೊಡಬೇಕು ಸುಪ್ರೀಂ ಕೋರ್ಟ್ ನಮಗೆ ಏನು ಮಾರ್ಗದರ್ಶನ ಮಾಡುತ್ತೆ ಅದರಂತೆ ನಡೆಯೋದು ಸೂಕ್ತ ಅಂತ ನಮ್ಮ ಭಾವನೆ ಸಂಘರ್ಷಗಳೆಲ್ಲ ಆಗಬಹುದಲ್ಲ ಅದನ್ನು ನಾನು ಕೊಡ್ತಾ ಇದ್ದೇನೆ ಅದು ಯಾವ ನೆಲೆಯಿಂದಾಗಿ ಯಾರು ಮಾಡಿದ್ದಾರೆ ಆದ ತಪ್ಪು ಹೌದು ಅಂತ ಹೇಳಿದ್ರು ತಪ್ಪೇ ಆ ತಪ್ಪನ್ನು ನಾವು ಸಮರ್ಥನೆ ಮಾಡೋದು ಯಾರು ಕೂಡ ವಿಹಿತ ಅಲ್ಲ ಸೂಕ್ತ ಅಲ್ಲ ಹಾಗಾಗಿ ಅಂತ ಸಂಘರ್ಷಕ್ಕೆ ಇಳಿಯದೆ ಅದು ಸೌಹಾರ್ದದಿಂದ ಬಿಟ್ಟುಕೊಟ್ಟು ಸಮಾಜದಲ್ಲಿ ಇನ್ನು ಮುಂದೆ ಶಾಂತಿ ಸೌಖ್ಯ ನೆಮ್ಮದಿ ನೆಲೆಸುವಂತೆ ಎಲ್ಲ ವರ್ಗದವರು ಕೂಡ ಕೋರ್ಟಿನ ನ್ಯಾಯಾಂಗದ ತೀರ್ಮಾನದಿಂದ ಅದನ್ನು ಪರಿಪಾಲಿಸಬೇಕು.